ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಿತೃದೋಷ ಅನ್ನೋದು ತೀವ್ರತರವಾಗಿ ಇದ್ದಾಗ ಮನೆಗಳಲ್ಲಿ ಯಾರಾದರೂ ಅಪಘಾತಗಳಿಂದ ಅಕಾಲಿಕ ಮರಣಕ್ಕೆ ಒಳಗಾಗಿದ್ದರೆ ಅಥವಾ ಪಿತೃಗಳ ಮೇಲಿನ ವ್ಯಾಮೋಹದಿಂದ ಮನೆಗಳ ಹತ್ರನೇ ಸಮಾಧಿ ಮಾಡ್ಕೊಂಡಿರ್ತಾರೆ ಅಥವಾ ಹೊಲ ಗದ್ದೆಗಳಲ್ಲಿ ಸಮಾಧಿ ಮಾಡ್ಕೊಂಡಿರ್ತಾರೆ ಅಥವಾ ಮನೆ ಹತ್ರನೇ ಮಾಡ್ಕೊಂಡಿರ್ತಾರೆ, ಹಾಗಾಗಿ ಆ ಮೋಹಕ್ಕೆ ಒಳಗಾದಾಗ ಅತೃಪ್ತ ಆತ್ಮಗಳು ಅಂತಿರುತ್ತೆ. ಪಿತೃಗಳಿಗೆ ಮೋಕ್ಷ ಅನ್ನೋದು ಸಿಗೋದಿಲ್ಲ, ಅವರು ಮರ್ತ್ಯ ಲೋಕದಲ್ಲಿ ಅತೃಪ್ತರಾಗಿ ಆ ಲಿಂಗ ದೇಹಗಳು ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಇತ್ತೀಚಿನ ಕಾಲದಲ್ಲಿ ಪಿತೃಗಳಿಗೆ ಶಾಂತಿ ಅಥವಾ ಶ್ರಾದ್ದ ಕರ್ಮಗಳನ್ನು ಸರಿಯಾಗಿ ಮಾಡದೇ ಇರೋದ್ರಿಂದ, ಸಾಧನೆ ಮಾಡದೇ ಇರೋದ್ರಿಂದ ಅವ್ರಿಗೆ ಮೋಕ್ಷ ಅನ್ನೋದು ಗತಿ ಅನ್ನೋದು ಸಿಗೋದಿಲ್ಲ, ಮುಂದಿನ ಲೋಕಕ್ಕೆ ಪಯಣ ಅನ್ನೋದು ಆಗೋದಿಲ್ಲ. ಅಂತಹ ಲಿಂಗ ದೇಹಗಳು ಅರ್ಧದಲ್ಲೇ ಸಿಕ್ಕಾಕೊಂಡು ಆ ಕಡೆ ಮುಂದಿನ ಲೋಕಕ್ಕೂ ಹೋಗದೆ, ಪುನರ್ಜನ್ಮ ಪಡ್ಕೊಳ್ದೆ ಅಥವಾ ಭೂಲೋಕದಲ್ಲೂ ಇರಕ್ಕಾಗದೆ ಅತೃಪ್ತರಾಗಿ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇರ್ತಾರೆ. ಅಂತಹ ಅತೃಪ್ತ ಆತ್ಮಗಳಿಂದ ಸಾಕಷ್ಟು ನೋವನ್ನ ತೊಂದರೆಗಳನ್ನ ಕುಟುಂಬಗಳು ಅನುಭವಿಸ್ತಾರೆ. ಈಗಾಗಲೇ ಈ ವಿಡಿಯೋದಲ್ಲಿ ಇದೆಲ್ಲವನ್ನ ಹೇಳಿದೀವಿ. ಈಗ ನಾವು ಹೇಳ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಮನೆಗಳ ಹತ್ರನೋ ಅಕ್ಕಪಕ್ಕದಲ್ಲಿ ಕಾಂಪೌಂಡ್ ಒಳಗಡೆ ಅಥವಾ ಹೊಲ ಗದ್ದೆಗಳಲ್ಲಿ ಪಿತೃಗಳ ಒಂದು ಅಂತಿಮ ಕಾರ್ಯಗಳನ್ನ ಮಾಡಬಾರ್ದು. ಉಳೋದು ಮಾಡ್ತಾರಲ್ವಾ, ಅಂಥದ್ದು ಮಾಡಬಾರ್ದು. ಅದಕ್ಕೆ ಅಂತ ಜಾಗ ಮೀಸಲಾಗಿರ್ತಾರಲ್ವಾ, ಅಂತ ಕಡೆನೇ ಇಡ್ಬೇಕಾಗುತ್ತೆ. ಯಾವುದೇ ರೀತಿಯ ಮೋಹವನ್ನ ಇಟ್ಕೊಳ್ಬಾರ್ದು. ಹಾಗೆ ಅವರ ಫೋಟೋಗಳನ್ನ ಇಟ್ಕೊಳ್ತಕ್ಕಂಥದ್ದು, ದೇವ್ರ ಮನೇಲಿ ಇಟ್ಕೊಳ್ತಕ್ಕಂಥದ್ದು, ಅವ್ರು ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ಕಾರ್ಯಗಳನ್ನ ಮಾಡದೇ ಇರ್ತಕ್ಕಂಥದ್ದು ಮಾಡಬಾರ್ದು. ಅವರ ಆತ್ಮಕ್ಕೆ ಶಾಂತಿಯನ್ನ ತಂದೊಡ್ಡುವಂತಹ ಕಾರ್ಯಗಳನ್ನು ಮಾಡದೆ, ಜಪವನ್ನ ಮಾಡದೆ ಅವರಿಂದ ತೊಂದರೆಗಳನ್ನ ಅನುಭವಿಸೋದು ಇನ್ನೊಂದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಪಿತೃಪಕ್ಷಗಳಲ್ಲಿ 15 ದಿನ ಮಹಾಲಯ ಅಮಾವಾಸ್ಯೆ ಬರೋವರೆಗೂ ಈ ಒಂದು ನಾಮವನ್ನ ಎಲ್ಲರೂ ಪಠನೆ ಮಾಡ್ಬೋದು. ಯಾರು ಬೇಕಾದ್ರೂ ಪಠನೆ ಮಾಡಿ ಅಗಲಿದ ಆತ್ಮಗಳಿಗೆ ಶಾಂತಿಯನ್ನ ತಂದುಕೊಡ್ಬೋದು. ಹಾಗೆ ಆತ್ಮಗಳಿಗೂ ಸಹ ಮುಂದಿನ ಗತಿಯನ್ನ ಕರುಣಿಸಬಹುದು. ಇದು ಪ್ರತಿಯೊಬ್ಬರ ಜವಾಬ್ದಾರಿ ಆಗಿರುತ್ತೆ. ಮನೇಲಿ ಯಾರು ಬೇಕಾದ್ರೂ ಈ ಒಂದು ನಾಮ ಜಪವನ್ನು ಮಾಡ್ಬೋದು, ಪ್ರತಿ ಕ್ಷಣ ಮಾಡ್ಬೋದು. ಕುಲದೇವರ ನಾಮ ಜಪವನ್ನ ಮಾಡ್ತಾ, ಕುಲದೇವರಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಓಂ ಗುರು ದತ್ತಾಯ ನಮಃ, ಓಂ ಗುರು ದತ್ತಾಯ ನಮಃ ಅಂತ ಎಷ್ಟು ಬಾರಿ ಸಾಧ್ಯ ಆಗುತ್ತೋ ಅಷ್ಟು ಬಾರಿ ಈ ನಾಮ ಜಪವನ್ನ ಮಾಡಿ. ಯಾತಕ್ಕೆ ಅಂತಂದ್ರೆ, ತ್ರಿಮೂರ್ತಿ ಸ್ವರೂಪ ದತ್ತಗುರು ಎಲ್ಲರ ತೊಂದರೆಯನ್ನು ನಿವಾರಣೆ ಮಾಡಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಆತ್ಮಗಳಿಗೆ ಓದಂತಹವರಿಗೆ ಇರ್ಬೋದು ಶಾಂತಿಯನ್ನ ಕೊಡ್ತಕ್ಕಂಥದ್ದು, ಅವರಿಗೆ ಮುಂದಿನ ದಾರಿ ಸುಗಮ ಆಗುವಂತೆ ನೋಡ್ಕೊಳ್ತಕ್ಕಂಥದ್ದು ಗುರು ದತ್ತಾತ್ರೇಯರು. ಹಾಗಾಗಿ ಈ ಒಂದು ಪಿತೃಪಕ್ಷದಲ್ಲಿ ಇರ್ಬೋದು ಅಥವಾ ಅಮಾವಾಸ್ಯೆಗಳಲ್ಲಿ ಇರ್ಬೋದು ಅಥವಾ ಪ್ರತಿದಿನ ಇರ್ಬೋದು, ಅತ್ತಿಮರವನ್ನು ಪ್ರದರ್ಶನೆ ಮಾಡೋದು, ಗುರು ದತ್ತನಾಮ ಜಪವನ್ನು ಮಾಡಬಹುದು. ಅತ್ತಿಮರ ಅಂದ್ರೆ ಔದುಂಬರ ವೃಕ್ಷ ಅಂತಾನು ಹೇಳ್ತಾರೆ. ಈ ಒಂದು ಮರವನ್ನ ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಇರ್ತಕ್ಕಂತಹ ಪಿತೃದೋಷವನ್ನ ಶಾಪವನ್ನ ದೂರ ಮಾಡಿಕೊಂಡು ತುಂಬಾ ಒಳ್ಳೆಯ ಜೀವನವನ್ನ ಮಾಡಬಹುದು. ಎಲ್ಲಿ ಈ ಒಂದು ಪಿತೃದೋಷ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದಾದ್ರೆ, ಜ್ಯೋತಿರ್ಲಿಂಗಗಳು ಇರ್ತಕ್ಕಂತಹ ಸ್ಥಳಕ್ಕೆ ಹೋಗಿ ನಾಗಬಲಿ, ನಾರಾಯಣ ಬಲಿ, ಕಾಳಸರ್ಪ ಶಾಂತಿಯನ್ನ ಅಥವಾ ತ್ರಿಪಿಂಡಿ ಶ್ರಾದ್ದವನ್ನ ಮಾಡಿಸ್ಕೊಳ್ಬಹುದು. ಜೊತೆಗೆ ದತ್ತಾತ್ರೇಯರು ಇರ್ತಕ್ಕಂತಹ ಒಂದು ಜಾಗದಲ್ಲಿ ದತ್ತ ನಾಮ ಜಪವನ್ನು ಮಾಡ್ತಾ ಸಾಧನೆ ಮಾಡ್ತಾ ಅಗಲಿದಂತಹ ಆತ್ಮಗಳಿಗೆ ಶಾಂತಿಯನ್ನ ಕೊಡ್ಬೋದು. ಯಾವುದೇ ರೀತಿಯ ದೋಷಕ್ಕೆ ತೊಂದರೆಗಳಿಗೆ ತೀವ್ರತರವಾಗಿ ಒಳಗಾಗಿದ್ರೆ ಅವರು ಗುರು ದತ್ತನ ಜಪವನ್ನ ಮಾಡೋದು ಅತ್ಯಂತ ಮುಖ್ಯವಾಗಿರುತ್ತೆ. ಹಾಗೆ ದತ್ತಾತ್ರೇಯರ ಗುರು ಚರಿತ್ರೆಯನ್ನು ಓದ್ತಕ್ಕಂಥದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಈ ದಿನಗಳಲ್ಲಿ ಯಾರೆಲ್ಲ ಕುಲದೇವರ ನಾಮ ಜಪವನ್ನ ಅಥವಾ ಗುರು ದತ್ತರ ನಾಮ ಜಪವನ್ನ ಮಾಡ್ತಾ ಇರ್ತಾರೋ ಅವ್ರಿಗಿರ್ತಕ್ಕಂತಹ ತೀವ್ರತರವಾದ ಪಿತೃದೋಷಗಳು ನಿವಾರಣೆ ಆಗುತ್ತೆ. ಇದನ್ನ ಮನೆಯಲ್ಲೇ ಕುತ್ಕೊಂಡು ಮಾಡಿ ಅಂತಹ ಒಂದು ಅದ್ಭುತ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಇಂತಹ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು. ನಾಮ ಜಪವನ್ನು ಎಷ್ಟೆಷ್ಟು ಮಾಡ್ತಾರೋ ಅಷ್ಟು ಬೇಗ ಈ ಒಂದು ತೊಂದರೆಯಿಂದ ಬಿಡುಗಡೆಯನ್ನ ಪಡ್ಕೊಳ್ಬಹುದು. ಹಾಗಾಗಿ ನಮ್ಮ ಪುರಾಣಗಳಲ್ಲಿ ಸನಾತನ ಧರ್ಮದಲ್ಲಿ ಏನೆಲ್ಲ ಹೇಳಿದಾರೋ ನಮ್ಮ ಒಳ್ಳೇದಕ್ಕೋಸ್ಕರ ಅದನ್ನ ಮಾಡ್ತಾ ಮರ್ತ್ಯ ಲೋಕದಿಂದ ಮುಂದಿನ ಲೋಕಗಳಿಗೆ ಅವರನ್ನ ಕಳಿಸಿ ಅವರಿಗೆ ಒಂದು ಸದ್ಗತಿಯನ್ನು ಕೊಡಿಸುವಂತಹ ಒಂದು ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇರುತ್ತೆ. ಪ್ರತಿಯೊಬ್ಬರು ಸಹ ತಮ್ಮ ಕರ್ತವ್ಯ ಅಂತ ಭಾವಿಸ್ಕೊಂಡು ಮಾಡ್ಕೊಳ್ಬೇಕು. ತಮಗೆ ಯಾವುದೇ ರೀತಿಯ ತೊಂದರೆ ಆಗದೆ ಇರೋ ರೀತಿಯಲ್ಲಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಬ್ರಾಹ್ಮಣ ದಾನ, ಪಶು ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ದಾನ ಧರ್ಮ ಮಾಡ್ತಕ್ಕಂಥದ್ದು, ಪಿತೃಗಳು ಬದುಕಿರುವಾಗ ಚೆನ್ನಾಗಿ ನೋಡ್ಕೊಳ್ತಕ್ಕಂಥದ್ದು, ಪ್ರತಿಯೊಬ್ಬ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ಸಹ ಮಾಡಬೇಕು. ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ವಾದ ಮಾಡೋದು, ದೋಷಕ್ಕೆ ಒಳಗಾಗೋದು, ಶಾಪವನ್ನ ತಗೊಳ್ತಕ್ಕಂಥದ್ದು ಮಾಡಬಾರ್ದು. ಗುರು ಹಿರಿಯರಲ್ಲಿ ನಂಬಿಕೆ ಇಟ್ಟು ಅವರನ್ನು ಗೌರವಿಸಿ ಅವರು ಹೇಳಿಕೊಟ್ಟಂತಹ ಮಾರ್ಗದರ್ಶನದಲ್ಲಿ ನಡೆದಾಗ ಯಾವ ದೋಷಗಳು ಇರೋದಿಲ್ಲ,
ಜೊತೆಗೆ ಯಾವ ತಪ್ಪುಗಳನ್ನು ಮಾಡೋದು ಬೇಡ. ತಪ್ಪುಗಳು ಮಾಡಿ ನಾವುಗಳು ತಪ್ಪುಗಳು ಮಾಡಿ ಮುಂದೆ ಹೋದಾಗ ಇದೇ ರೀತಿಯ ದೋಷ ನಮ್ಮ ಮುಂದಿನ ಪೀಳಿಗೆಗೆ ಬರಬಾರ್ದು ಅನ್ನೋ ದೃಷ್ಟಿಕೋನದಲ್ಲಿ ಇದೆಲ್ಲವನ್ನ ಮಾಡ್ತಾ ಸದ್ಗತಿಯನ್ನ ಪ್ರತಿಯೊಬ್ಬರು ಪಡ್ಕೊಳ್ಳಿ. ನಮ್ಮ ಹಿಂದೂ ಸನಾತನ ಧರ್ಮ ಯಾವಾಗ್ಲೂ ಅಂತ ಒಳ್ಳೆಯದನ್ನ ಪಾಲಿಸಿ ಒಳ್ಳೆಯದನ್ನ ಮಾಡ್ಕೊಳ್ಳುವಂತಾಗ್ಲಿ.